ಸ್ನೇಹಿತರೆ ರಾಜವುಲಿ ಸಿನಿಮಾದ ಮೂಲಕ ಕನ್ನಡ ಸಿನಿಪಯಣವನ್ನು ಪ್ರಾರಂಭ ಮಾಡಿದ ಅಂತಹ ನಟಿ ತಮ್ಮ ಅಮೋಘ ಅಭಿನಯದ ಮೂಲಕ ಅದೆಷ್ಟೋ ಕನ್ನಡಿಗರ ಹೃದಯವನ್ನು ಗೆಲ್ಲುವುದರ ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳ ಬಳಗವನ್ನು ಸೃಷ್ಟಿಸಿಕೊಂಡು ಅಲ್ಲದೆ ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಅವರ ಮನಸ್ಸನ್ನು ಗೆದ್ದು ಅವರ ಮನೆಯ ಸೊಸೆಯಾಗಿ ಹೋದಂತಹ ಮೇಘನಾ ರಾಜ್ ಅವರ ಸಂತೋಷ ಕೇವಲ ಎರಡು ವರ್ಷಗಳಿಗೆ ಸೀಮಿತವಾಗಿತ್ತು ಹೌದು ಗೆಳೆಯರೆ ಚಿರಂಜೀವಿ ಸರ್ಜಾ ಮೇಘನಾರಾಜ್ ಅವರನ್ನು ಮದುವೆಯಾದ ಎರಡೇ ವರ್ಷಕ್ಕೆ ಬಿಟ್ಟು ಬಾರದ ಲೋಕಕ್ಕೆ ತೆರಳಿದ್ದರು ಅದಾದ ಬಳಿಕ ತಮ್ಮ ಮಗನಿಗಾಗಿ ನಗುಮುಖ ಧರಿಸುವಂತಹ ಮೇಘನರಾಜ್ ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗೆ ಗಂಡನ ಅಗಲಿಕೆಯ ನೋವಿನಿಂದ ಹೊರಬರುವಂತಹ ಮೇಘನರಾಜ್ ಅವರಿಗೆ ಸಂಬಂಧಿಕರು ಸ್ನೇಹಿತರು ಹಾಗೂ ಕೆಲ ಅಭಿಮಾನಿಗಳು ಎರಡನೇ ಮದುವೆಯ ಬಗ್ಗೆ ಮಾತನಾಡಿದ್ದಕ್ಕೆ ಮೇಘನರಾಜ್ ಹೇಳಿದ್ದೇನು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಯೇ ಹಲವಾರು ವರ್ಷಗಳ ಕಾಲ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಚಿವ ಚಿರಂಜೀವಿ ಸರ್ಜಾ ಮತ್ತು ಮೇಘನರಾಜ್ ಕ್ರೈಸ್ತ ಹಾಗೂ ಇಂದು ಎರಡೂ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮದುವೆಯಾದ ಆರಂಭಿಕ ದಿನಗಳಲ್ಲಿ ವಿದೇಶ ಪ್ರಯಾಣವನ್ನು ಮಾಡಿ ತಮ್ಮ ಹನಿಮೂನ್ ಕೂಡ ಮುಗಿಸಿ ಮತ್ತೆ ಇಬ್ಬರು ಸಿನಿ ಕ್ಷೇತ್ರದಲ್ಲಿ ಸಕ್ರಿಯರಾದರು ಹೀಗೆ ಒಬ್ಬರ ಯಶಸ್ಸಿಗೆ ಮತ್ತೊಬ್ಬರು ಸಪೋರ್ಟ್ ಮಾಡಿಕೊಂಡು ಬಹಳನೇ ಅನ್ಯೋನ್ಯವಾಗಿ ಇದ್ದರು ಈ ಜೋಡಿಯ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಏನೂ ಗೊತ್ತಿಲ್ಲ ಚಿರು ಜೂನ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತರಂದು ಹೃದಯಾಘಾತದಿಂದ ಮೇಘನರಾಜ ಅವರವನ್ನು ಒಂಟಿ ಮಾಡಿ ಇಹಲೋಕಕ್ಕೆ ತ್ಯಜಿಸಿದರು ಆ ಸಮಯದಲ್ಲಿ ಇಂತಹ ಅಗಾಧವಾದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ದೇವರು ಮಗುವಿನ ಮೂಲಕ ಕಲ್ಪಿಸಿದರು ಎಂದರೆ ತಪ್ಪಾಗಲಾರದು ಹೌದು ಗೆಳೆಯರೆ ಮೇಘನಾರಾಜ್ ರಾಜ್ ತಮ್ಮ ಮಗುವಿಗಾಗಿ ಮತ್ತೆ ನಗುಮುಖ ಧರಿಸಿ ಮೊದಲಿನಂತಾಗುತ್ತಿದ್ದಾರೆ ಹೀಗಿರುವಾಗ ಸಾಕಷ್ಟು ಜನರು ಮೇಘನರಾಜ್ ಅವರ ಎರಡನೇ ಮದುವೆ ಬಗ್ಗೆ ಮಾಹಿತಿ ಕೇಳುತ್ತಿದ್ದು ಇದಕ್ಕೆ ಉತ್ತರಿಸಿರುವ ಮೇಘನಾರಾಜ್ ರಾಜ್ ಸಮಾಜ ಹೇಗಿದೆ ಎಂದರೆ ಕೆಲವರು ನೀನು ಇನ್ನೊಂದು ಮದುವೆಯಾಗು ಅಂತ ಸಲಹೆ ನೀಡುತ್ತಾರೆ ಅದರಂತೆ ಇನ್ನು ಕೆಲವೊಂದಿಷ್ಟು ಜನ ನೀವು ನಿಮ್ಮ ಮಗುವಿನೊಂದಿಗೆ ಚೆನ್ನಾಗಿರಿ ಯಾವ ಮದುವೆಯೂ ಬೇಡ ಎಂಬ ಮಾತನ್ನು ಹೇಳುತ್ತಾರೆ ಇದಕ್ಕೆ ನಾನು ಯಾರು ಮಾತು ಕೇಳಬೇಕು ನಾನು ನನ್ನ ಮನಸ್ಸಿನ ಮಾತನ್ನು ಕೇಳುತ್ತೇನೆ ಅದು ನನಗೆ ಅವತ್ತು ನೀನು ಇನ್ನೊಂದು ಮದುವೆಯಾಗು ಅಂತ ಹೇಳೇ ಇಲ್ಲ ನಾನು ನಾಳೆಯ ಬಗ್ಗೆ ಮುಂದಿನ ದಿನದ ಬಗ್ಗೆ ಯೋಚನೆ ಮಾಡಲ್ಲ ಅದರ ಮೇಲೆ ನನಗೆ ನಂಬಿಕೆಯೂ ಇಲ್ಲ ನಾನು ಇಲ್ಲಿ ಕೇವಲ ಈ ಕ್ಷಣಕ್ಕಾಗಿ ಬದುಕಿದ್ದೇನೆ ಅಷ್ಟೇ ಎನ್ನುತ್ತಾ ಮೇಘನರಾಜ್ ತಮ್ಮ ಎರಡನೇ ಮದುವೆಯ ಬಗ್ಗೆ ಗಟ್ಟಿ ನಿರ್ಧಾರ ಮಾಡಿರುವುದನ್ನು ಹೇಳಿದ್ದಾರೆ ಆದರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಮೇಘನರಾಜ್ ಅವರೊಂದಿಗೆ ಕೆಲವು ವ್ಯಕ್ತಿಗಳ ಫೋಟೋ ಹರಿದಾಡುತ್ತಿದ್ದು ಮೇಘನರಾಜ್ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯನ್ನು ಮದುವೆಯಾಗಲಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಬಿಂಬಿಸುತ್ತಾರೆ ಆದರೆ ಇದ್ಯಾವುದನ್ನು ಯಾವುದನ್ನು ಮೇಘನರಾಜ್ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಮೇಘನರಾಜ್ ಎರಡನೇ ಮದುವೆ ಆಗುವುದು ಸರಿನಾ ಈ ಕುರಿತು ನಿಮ್ಮ ಅನಿಸಿಕೆ ಏನು ಂದು ಕಮೆಂಟ್ ಮಾಡಿ